ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನು, ಅಧಿಪತಿಯು, ಯಜಮಾನನು ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಆಮೀನ್. ಈ ಸಮಾರಂಭದ ಗೌರವಾನ್ವಿತ ಅತಿಥಿಗಳು, ಈ ವೇದಿಕೆಯ ಮುಂದೆ ಬಹಳ ಆತ್ಮಾವಲೋಕನದ, ಅತ್ಯಂತ ಸಂದರ್ಭೋಚಿತವಾದ, ಬಹಳ ಮಾರ್ಮಿಕವಾದ ಹಿತನುಡಿಗಳನ್ನು ನೀಡಿರುವಂತಹ ಗೌರವಾನ್ವಿತ ಸ್ವಾಮೀಜಿಯವರೇ, ವೇದಿಕೆಯಲ್ಲಿರುವ ಈ ಕಾರ್ಯಕ್ರಮದ ಎಲ್ಲ ಗಣ್ಯ ಅತಿಥಿಗಳೇ, ಇಲ್ಲಿ ನೆರೆದಿರುವ ಆದರಣೀಯ ಹಿರಿಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಜಮಾಯತ್ ಇಸ್ಲಾಮಿ ಹಿಂದ್ ಧಾರವಾಡ ಆಯೋಜಿಸಿರುವ ಈದ್ ಸೌಹಾರ್ದ ಕೂಟ ಇದೆ. ನಾವು ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ಬದುಕುತ್ತಾ ಇದ್ದೇವೆ. ನಮ್ಮಲ್ಲಿ ಬೇರೆ ಬೇರೆ ಧರ್ಮಗಳಿವೆ, ಬೇರೆ ಬೇರೆ ಆಚಾರ ವಿಚಾರಗಳಿವೆ, ನಂಬಿಕೆಗಳಿವೆ, ಹಬ್ಬಗಳಿವೆ, ಎಲ್ಲವೂ ಇದೆ. ಕುರ್ಆನ್ನಲ್ಲಿ ಒಂದು ಸೂಕ್ತ ಇದೆ, ಬಹುಸಂಸ್ಕೃತಿ ಎಂಬುದು ಈ ಜಗತ್ತಿನ ನಿಯಮ ಅಂತ. ವಲೌ ಶಾ ರಬ್ಬುಕ ಲಜಅಲನ್ನಾಸ ಉಮ್ಮತಂ ವಾಹಿದ. ನಿಮ್ಮ ದೇವ ತೀರ್ಮಾನಿಸಿದ್ದರೆ ನಿಮ್ಮೆಲ್ಲರನ್ನು ಒಂದೇ ಸಮುದಾಯವನ್ನಾಗಿ ಮಾಡಲು ಅವನಿಗೆ ಸಾಧ್ಯ ಇತ್ತು ಅಂತ ಕುರಾನ್ ಹೇಳುತ್ತದೆ. ಆದರೆ ಅವ ಹಾಗೆ ಮಾಡಲಿಲ್ಲ. ಜಗತ್ತಿನಲ್ಲಿ ಎಲ್ಲಾ ಕಾಲದಲ್ಲೂ ಬಹುಸಂಸ್ಕೃತಿ ಉಳಿಯುತ್ತದೆ. ಬಹುಸಂಸ್ಕೃತಿ ಅದು ಈ ಮಣ್ಣಿನ, ಈ ಭೂಮಿಯ ನಿಯಮವಾಗಿದೆ, ಅದು ದೇವನ ಚರ್ಯೆಯಾಗಿದೆ ಅಂತ ಕುರಾನ್ ಹೇಳಿ. ಬಹುಸಂಸ್ಕೃತಿಯ ಒಂದು ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬೇಕಾದರೆ ಇದನ್ನೆಲ್ಲ ಅಳಿಸಿ ಹಾಕಿ ಬದುಕುವುದಲ್ಲ, ಅದು ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ. ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ನೀವು ನೆಮ್ಮದಿಯ, ಶಾಂತಿಯ ಬದುಕನ್ನು ಹೇಗೆ ಕಂಡುಕೊಳ್ಳಬೇಕು ಎಂಬ ಪ್ರಶ್ನೆಗೆ ಜಮಾಯತ್ ಇಸ್ಲಾಮಿ ಕಳೆದ 60 ವರ್ಷಗಳಿಂದ ಈ ದೇಶದ ಮುಂದೆ ಒಂದು ಸಂದೇಶವನ್ನು ನೀಡುತ್ತಾ ಇದೆ. ಅದೇನೆಂದರೆ, ಎಲ್ಲ ಧರ್ಮೀಯರ ಮಧ್ಯೆ ಪರಸ್ಪರ ತಿಳುವಳಿಕೆಯ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಧರ್ಮಗಳ ಮಧ್ಯೆ ಚರ್ಚೆ ನಡೆಯಬೇಕು, ಸಂವಾದಗಳು ನಡೆಯಬೇಕು. ಧರ್ಮದ ಉದಾತ್ತವಾದ ಚಿಂತನೆಗಳನ್ನು ಯಾವುದೇ ಪೂರ್ವಾಗ್ರಹಗಳಿಲ್ಲದೆ, ಯಾವುದೇ ರೀತಿಯ ಹಿತಾಸಕ್ತಿಗಳಿಲ್ಲದೆ ಧರ್ಮದ ಚಿಂತನೆಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಪ್ರಯತ್ನಗಳು ನಡೆದರೆ ಈ ಬಹುಸಂಸ್ಕೃತಿಯ ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕಬಹುದು ಎಂಬುದು ಜಮಾಯತ್ ಇಸ್ಲಾಮಿ ಕಳೆದ 60 ವರ್ಷಗಳಿಂದ ಈ ದೇಶದ ಮುಂದಿರುತ್ತಿರುವ ಸಂದೇಶ. ಅದಕ್ಕಾಗಿ ಇಂತಹ ಸಾವಿರಾರು ಈದ್ ಮಿಲನ್ ಕೂಟಗಳು, ಇಫ್ತಾರ್ ಕೂಟಗಳು, ಚರ್ಚಾಗೋಷ್ಠಿಗಳು, ಸೆಮಿನಾರ್ಗಳು ಈ ದೇಶದಾದ್ಯಂತ ಸಾವಿರಗಟ್ಟಲೆ ನಡೆಸ್ತಾ ಇದೆ ಜಮಾಯತ್ ಇಸ್ಲಾಮಿ. ನಾವು ಆರೋಗ್ಯಪೂರ್ಣ ಸಮಾಜವನ್ನು ಬಯಸ್ತೇವೆ. ನಾವು ಬದುಕುವ ಸಮಾಜ ನೆಮ್ಮದಿಯಿಂದ ಕೂಡಿರಬೇಕು, ಸಮಾಜದಲ್ಲಿ ಶಾಂತಿ ಇರಬೇಕು, ಸಮಾಜ ರೋಗಗ್ರಸ್ತ ಆಗಬಾರದು ಅಂತ ನಾವು ಬಯಸ್ತೇವೆ. ಯಾವುದೋ ಒಬ್ಬ ಹುಡುಗ ಮತ್ತು ಹುಡುಗಿ ಲವ್ ಮಾಡಿದ್ದಾರೆಂಬ ಕಾರಣಕ್ಕೆ ಎರಡು ಸಮುದಾಯಗಳು ಕಾದಾಟಕ್ಕೆ ನಿಲ್ಲುವ, ಎರಡು ಸಮುದಾಯಗಳು ಪರಸ್ಪರ ಕಚ್ಚಾಡುವ ಅಂತಹ ಒಂದು ರೋಗಗ್ರಸ್ತ ಸಮಾಜ ಇರಬಾರದು ಎಂಬುದು ನಮ್ಮೆಲ್ಲರ ಬಯಕೆ. ಸಮಾಜ ಆರೋಗ್ಯಪೂರ್ಣ ಆಗಿರಬೇಕು, ಸಮಾಜದಲ್ಲಿ ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು, ಆರಾಮವಾಗಿ ಬದುಕಬೇಕು, ಇದೆಲ್ಲ ನಮ್ಮ ಕನಸು. ಆದರೆ ಸಮಾಜ ಆರೋಗ್ಯಪೂರ್ಣ ಆಗಬೇಕಾದರೆ ಅದಕ್ಕಿರುವಂತಹ ಮಾರ್ಗಗಳೇ? ಪ್ರವಾದಿ ಮೊಹಮ್ಮದರು ಒಂದು ಆರೋಗ್ಯಪೂರ್ಣ ಸಮಾಜಕ್ಕೆ ಬೇಕಾದ ಕೆಲವು ಶಿಕ್ಷಣಗಳನ್ನು ಕಲಿಸಿಕೊಟ್ರು. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು, ನೀವು ಸಂಶಯಗಳಿಂದ ಮುಕ್ತರಾಗಿರಬೇಕು ಅಂತ. ಸಂಶಯಗಳಿಂದ ಮುಕ್ತರಾಗಿರಬೇಕಾದದ್ದು ನಿಮ್ಮ ವಿಶ್ವಾಸದ ಭಾಗ ಅಂತ ಪ್ರವಾದಿಯವರು ಕಲಿಸಿಕೊಟ್ರು. ಸಂಶಯಗಳಿರಬಾರದು ನಿಮ್ಮ ಮನಸ್ಸಿನಲ್ಲಿ. ನಮಗೆ ಗೊತ್ತಿದ್ದ ಸ್ವಾಮೀಜಿಯವರು ಕೇಳಿದ್ದರೆ ಯಾಕೆ ಸಮಸ್ಯೆ ಅಂತ, ಸಮಸ್ಯೆ ಯಾಕೆ ಅಂತ ಕೇಳಿದ್ದರೆ ಹಲವಾರು ಸಂಶಯಗಳಿದೆ ಮನಸ್ಸಿನಲ್ಲಿ. ಹಿಂದೂಗಳ ಬಗ್ಗೆ ಮುಸ್ಲಿಮರಿಗೆ ಸಂಶಯ, ಮುಸ್ಲಿಮರ ಬಗ್ಗೆ ಹಿಂದೂಗಳಿಗೆ ಸಂಶಯ. ಹೀಗೆ ಸಂಶಯ ಎರಡು ಸಮುದಾಯಗಳ ಮಧ್ಯೆ ಮಾತ್ರ ಅಲ್ಲ,
ಪತ್ನಿ ತನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಪತಿಗೆ ಸಂಶಯ, ಪತಿಯಾದವನಿಗೆ ಬೇರೆ ಏನೋ ಸಂಬಂಧ ಇದೆ ಅಂತ ಪತ್ನಿಗೆ ಸಂಶಯ. ಹೀಗೆ ಎಷ್ಟೆಷ್ಟು ಕುಟುಂಬಗಳು ಛಿದ್ರ ಆಯಿತು, ಎಷ್ಟೆಷ್ಟು ಸಂಬಂಧಗಳು ಹಾಳಾಗಿ ಹೋಯಿತು. ಈ ಸಂಶಯದ ಕಾರಣದಿಂದ ಸಮಾಜ ಇವತ್ತು ಒಡೆದು ಹೋಗುತ್ತಾ ಇದೆ, ಸಮಾಜ ಒಡೆಯುತ್ತಾ ಇದೆ. ಪ್ರವಾದಿಯವರು ಎಷ್ಟು ಮಾರ್ಮಿಕವಾಗಿ ಹೇಳಿದ್ರು, ಸಂಶಯಗಳಿಂದ ನೀವು ಮುಕ್ತರಾಗಿರಬೇಕಾದದ್ದು ನಿಮ್ಮ ವಿಶ್ವಾಸದ ಭಾಗ ಅಂತ ಕಲಿಸಿಕೊಟ್ರು. ಎಲ್ಲಾ ರೀತಿಯ ಸಂಶಯಗಳಿಂದ ನೀವು ಮುಕ್ತಾಗಬೇಕು. ಸಂಶಯಗಳನ್ನೆಲ್ಲ ನಿಮ್ಮ ಮನಸ್ಸಿನಿಂದ ಹೊರಗೆ ತೆಗೆದುಬಿಡಿ. ಅದನ್ನು ಇಟ್ಟುಕೊಂಡು ನಿಮಗೆ ದೇವವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾದಿಯವರು ಕಲಿಸಿಕೊಟ್ರು, ಸಂಶಯ ಸುಳ್ಳಿಗಿಂತ ದೊಡ್ಡ ಅಪಾಯ. ಯಾಕೆಂದ್ರೆ ಸುಳ್ಳು ಹೇಳುವವನಿಗೆ ಗೊತ್ತಿರುತ್ತೆ ನಾನಿದು ಸುಮ್ಮನೆ ಹೇಳ್ತಾ ಇದ್ದೇನೆ, ನಾನೊಬ್ಬರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೇನೆ, ಅದು ಸುಳ್ಳು ನಾನು ಉಂಟು ಮಾಡಿದ್ದು ಅಂತ ನನಗೆ ಗೊತ್ತಿದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಡುವ ಒಂದು ಸಂದರ್ಭ ಬರಬಹುದು. ಆದರೆ ಈ ಸಂಶಯದವನಿಗೆ ಇದು ಸುಳ್ಳು ಎಂಬ ಕಲ್ಪನೆ ಇಲ್ಲ ಅವನಿಗೆ. ಆದ್ದರಿಂದ ಸಂಶಯ ಸುಳ್ಳಿಗಿಂತ ಭಯಾನಕ, ಅದು ಸುಳ್ಳಿಗಿಂತ ದೊಡ್ಡ ಅಪರಾಧ. ಆದ್ದರಿಂದ ಸಂಶಯಗಳಿಂದ ಮುಕ್ತವಾದ ಒಂದು ಮನಸ್ಸನ್ನು ಬೆಳೆಸಿಕೊಳ್ಳಿ ಅಂತ ಹೇಳಿದ್ರು ಪ್ರವಾದಿಯವರು. ಒಂದು ಆರೋಗ್ಯಪೂರ್ಣ ಸಮಾಜಕ್ಕೆ ಬಹಳ ದೊಡ್ಡ ಆಸ್ತಿಯ. ಎರಡನೆಯದಾಗಿ ಪ್ರವಾದಿಯವರು ಕಲಿಸಿಕೊಟ್ರು, ನೀವು ನಿಮ್ಮನ್ನು ಗೌರವಿಸಬೇಕು ಅಂತ. ನಾನು ನನ್ನನ್ನು ಗೌರವಿಸು. ಸಮಾಜದಲ್ಲಿ ಪ್ರತಿಯೊಬ್ಬರು ಅವರವರನ್ನು ಗೌರವಿಸಬೇಕು ಪ್ರಥಮವಾಗಿ. ಹಾಗೇನಾಗ್ತದೆ, ನಾನು ನನ್ನನ್ನು ಗೌರವಿಸಿದ್ರೆ ನನ್ನ ಗೌರವಕ್ಕೆ ಕುಂದುಂಟಾಗುವ ಯಾವ ಕೆಲಸವನ್ನೂ ನಾನು ಮಾಡುವುದಿಲ್ಲ ಮತ್ತೆ ಈ ಸಮಾಜದಲ್ಲಿ. ನನ್ನ ಗೌರವಕ್ಕೆ ಚ್ಯುತಿಯುಂಟಾಗುವ ಯಾವ ಮಾತನ್ನು ನನ್ನ ನಾಲಿಗೆಯಿಂದ ಆಡ್ಲಿಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲ. ನಾನು ನನ್ನನ್ನು ಗೌರವಿಸುವುದಾದರೆ ಈಗ ಪ್ರತಿಯೊಬ್ಬರು ಈ ಸಮಾಜದಲ್ಲಿ ನಿಮ್ಮ ನಿಮ್ಮನ್ನು ಗೌರವಿಸಿ, ನಿಮ್ಮನ್ನು ಗೌರವಿಸಿ. ನಂತರ ಇಕ್ರಾಮುಲ್ಲಾಹ್ ಪ್ರವಾದಿಯವರು ಕಲಿಸಿಕೊಟ್ಟರು, ಇನ್ನೊಬ್ಬರನ್ನು ಗೌರವಿಸಲಿಕ್ಕೆ ಕಲಿಯಿರಿ. ಹೀಗೆ ನಿಮ್ಮನ್ನು ಗೌರವಿಸುವ ಮತ್ತು ಇತರರನ್ನು ಗೌರವಿಸುವ ಈ ಮನಸ್ಸು ನಿಮ್ಮದಾದರೆ ಸಮಾಜ ಆರೋಗ್ಯಪೂರ್ಣ ಆಗ್ತದೆ. ಸಮಾಜದಲ್ಲಿ ಯಾವ ರೋಗಗಳು ಇರುವುದಿಲ್ಲ. ಸಮಾಜದಲ್ಲಿ ಕೋಮುವಾದದ ಜಾತಿವಾದದ ಯಾವ ರೋಗಗಳು ಈ ಸಮಾಜಕ್ಕೆ ಇರುವುದಿಲ್ಲ. ಇಂತಹ ಒಂದು ವ್ಯಕ್ತಿತ್ವ ನೀವು ಬೆಳೆಸಿಕೊಂಡರೆ ಇತರರನ್ನು ಗೌರವಿಸಿ, ಇತರರ ನಂಬಿಕೆಗಳನ್ನು, ಆರಾಧನಾಲಯಗಳನ್ನು, ಆರಾಧ್ಯ ವಸ್ತುಗಳನ್ನು ಗೌರವಿಸಿ. ಇಸ್ಲಾಂ ಏಕದೇವ ವಿಶ್ವಾಸವನ್ನು ಬಹಳ ಕಟ್ಟುನಿಟ್ಟಾಗಿ ಕಲಿಸಿಕೊಟ್ಟ ಧರ್ಮ. ಅದರಲ್ಲಿ ಯಾವುದೇ ಕಾಂಪ್ರಮೈಸ್ಗಳಿಲ್ಲ. ಏಕದೇವ ವಿಶ್ವಾಸದ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ಗಳಿಲ್ಲ. ಯಾ ಅಯ್ಯುಹನ್ನಾಸ್ ಉಬ್ಬುದು ರಬ್ಬಕುಂ ಅಲ್ಲದಿ ಖಲಕಕುಂ ವಲ್ಲದೀನ ಮಿನ್ ಕಬಲಿಕುಂ. ಕುರ್ಆನ್ನ ಪ್ರಾಥಮಿಕ ಶಿಕ್ಷಣ ಅದು. ಯಾರು ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಯಾರು ಸೃಷ್ಟಿಸಿದ್ದಾನೋ ಆ ದೇವರನ್ನು ಮಾತ್ರ ನೀವು ಆರಾಧಿಸಬೇಕು. ಅವನ ಮಾತ್ರ ನೀವು ದಾಸರು. ಅವನ ಮುಂದೆ ಮಾತ್ರ ನೀವು ಶರಣಾಗಬೇಕು. ಅವನೊಂದಿಗೆ ಮಾತ್ರ ನೀವು ಬೇಡಬೇಕು. ನೀವು ಸೃಷ್ಟಿಸಿಕೊಂಡ ದೇವರುಗಳನ್ನು ನೀವು ಪೂಜಿಸಬಾರದು. ಕುರ್ಆನ್ ಹೇಳಿತು, ಯಾರೆಲ್ಲ ಈ ಒಬ್ಬ ದೇವರನ್ನು ಬಿಟ್ಟು ಬೇರೆಯವರನ್ನು ಪೂಜಿಸ್ತಾ ಇದ್ದಾರೋ ಲಯ್ಯಖಲುಕೂದು ಬಾಬಾ, ಅವರು ಈ ಭೂಮಿಯಲ್ಲಿ ಒಂದು ನೊಣವನ್ನು ಕೂಡ ಸೃಷ್ಟಿಸಲಿಲ್ಲ. ಆದ್ದರಿಂದ ಆಕಾಶವನ್ನು ಸೃಷ್ಟಿಸಿರುವ, ಭೂಮಿಯನ್ನು ಸೃಷ್ಟಿಸಿರುವ, ಯಾರ ಆಕಾಶದ ಕೆಳಗೆ, ಯಾರ ಭೂಮಿಯ ಮೇಲೆ, ಯಾರ ನೀರು ಕುಡಿದು, ಯಾರ ವಾಯು ಸೇವಿಸಿ ನೀವು ಬದುಕುತ್ತಾ ಇದ್ದೀರೋ ಆ ದೇವನನ್ನು ನೀವು ಗುರುತಿಸಬೇಕು. ಅವರಿಗೆ ಮಾತ್ರ ಆಗಿರಬೇಕು ನಿಮ್ಮ ಆರಾಧನೆಗಳು. ಈ ವಿಚಾರದಲ್ಲಿ ಇಸ್ಲಾಂ ಕಾಂಪ್ರಮೈಸ್ ಇಲ್ಲ. ಇಸ್ಲಾಮಿನ ಬಹಳ ಕಟ್ಟುನಿಟ್ಟಾದ ಬಹಳ ನೇರವಾದ ಆದೇಶ ಇದೆ. ಆದರೆ ಅದರ ಜೊತೆಗೆ ಕುರ್ಆನ್ ಹೇಳಿದ್ದು, ವಲಾ ತಸುಬ್ಬುಲ್ಲದೀನ ಯದಗೂನ ಮಿನ್ ದುನಿಲ್ಲ, ಜನರ ಆರಾಧ್ಯರುಗಳನ್ನು ನೀವು ನಿಂದಿಸಬಾರದು, ಅದು ನಿಮ್ಮ ವಿಶ್ವಾಸದ ಭಾಗ ಅಂತ ಕುರ್ಆನ್ ಹೇಳಿ. ಜನರ ಆರಾಧ್ಯರುಗಳನ್ನು ನೀವು ನಿಂದಿಸಬಾರದು. ಜನರು ಯಾರನ್ನು ಪೂಜಿಸ್ತಾರೋ ಆ ಪೂಜ್ಯ ಅವುಗಳನ್ನು ನೀವು ತೆಗೆಳಬಾರದು. ಹಾಗೆ ಧರ್ಮದಲ್ಲಿ ಪರಸ್ಪರ ತೆಗೆಳುವ, ನಿಂದಿಸುವ ಈ ಸಂಸ್ಕೃತಿ ಇರಬಾರದು. ಅದು ಇಲ್ಲದೆ ಅಂತಹ ಒಂದು ವ್ಯಕ್ತಿತ್ವ ಇರಬೇಕಾದದ್ದು ನಿಮ್ಮ ವಿಶ್ವಾಸದ ಭಾಗ. ಆರಾಧನಾಲಯಗಳನ್ನು ಗೌರವಿಸಿ ಅಂತ ಇಸ್ಲಾಂ ಕಲಿಸಿಕೊಂಡಿದೆ. ಖಲೀಫಾ ಉಮರ್ ಅಂತ ಒಬ್ಬರು ಇದ್ದರು, ಇಸ್ಲಾಮಿಕ ಸಾಮ್ರಾಜ್ಯದ ಚಕ್ರವರ್ತಿ. ಅವರ ಕಾಲದಲ್ಲಿ ಫೆಲಸ್ತೀನ್ ಇಸ್ಲಾಮಿನ ಅಧೀನಕ್ಕೆ ಬಂತು. ಫೆಲಸ್ತೀನ್ಗೆ ಸಾಮ್ರಾಜ್ಯದ ಚಕ್ರವರ್ತಿ ಒಂದು ಭೇಟಿ ಕೊಡ್ತಾರೆ. ತನ್ನ ಸೈನಿಕರು ಜಯಗಳಿಸಿರುವ ಭೂಪ್ರದೇಶಕ್ಕೆ ಸಾಮ್ರಾಜ್ಯದ ಚಕ್ರವರ್ತಿಯ ಒಂದು ಭೇಟಿ. ಹೀಗೆ ಸುತ್ತಾಡುತ್ತಿರುವಾಗ ನಮಾಜನ ಸಮಯ ಆಯಿತು. ಅಲ್ಲಿ ಒಂದು ಚರ್ಚ್ ಇತ್ತು. ಕ್ರೈಸ್ತರು ಹೇಳಿದ್ರು, ಈ ಚರ್ಚಿನಲ್ಲಿ ನಮಾಜ್ ಮಾಡಿ ಅಂತ. ಚಕ್ರವರ್ತಿ, ಸಾಮ್ರಾಜ್ಯದ ಚಕ್ರವರ್ತಿ, ಚರ್ಚಿನಲ್ಲಿ ನಮಾಜ್ ಮಾಡಿ. ಉಮರ್ ಹೇಳಿದರು, ಇಲ್ಲ ಸಹೋದರರೇ, ನಿಮ್ಮ ಚರ್ಚಿನಲ್ಲಿ ನಮಾಜ್ ಮಾಡುವುದಿಲ್ಲ ಅಂತ ಹೇಳಿದ್ರು. ಯಾಕೆ?
ಚರ್ಚೆಯಲ್ಲಿ ನಮಾಜ್ ಮಾಡಿದ್ರೆ ನಮಾಜ್ ಸಿಂಧು ಆಗುದಿಲ್ಲ ಅಂತ ಅಲ್ಲ, ನಮಾಜ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಉಮರ್ ಹೇಳಿದ್ದರು, ಈ ಚರ್ಚಿನಲ್ಲಿ ನಾನು ನಮಾಜ್ ಮಾಡಿದ್ರೆ ಅದು ಇತಿಹಾಸದ ಪುಟದಲ್ಲಿ ದಾಖಲಿಸಲ್ಪಡುತ್ತದೆ. ಒಂದು ಕಾಲದಲ್ಲಿ ನನ್ನ ಸಮುದಾಯದ ಅನುಯಾಯಿಗಳು ಈ ಚರ್ಚಿನಲ್ಲಿ ನಮ್ಮ ಚಕ್ರವರ್ತಿ ಉಮರ್ ನಮಾಜ್ ಮಾಡಿದ್ದಾರೆ, ಆದ್ದರಿಂದ ಇದು ಚರ್ಚ್ ಅಲ್ಲ ಇದು ಮಸೀದಿ ಎಂದು ಹೇಳಿ ಇದಕ್ಕಾಗಿ ಗಲಾಟೆ ನಡೆಯುವ ಸಂದರ್ಭ ಇದೆ. ಅದು ನಡೆಯಬಾರದು, ಅದು ನಡೆಯಬಾರದು. ಅಂತಹ ಸಮಸ್ಯೆಗಳು ಬರಬಾರದು ಸಮಾಜದಲ್ಲಿ. ಧಾರ್ಮಿಕ ಸ್ಥಳಗಳಿಗಾಗಿ ಪರಸ್ಪರ ಕಚ್ಚಾಡುವಂತಹ ಒಂದು ಸಂಸ್ಕೃತಿ ಸಮಾಜದಲ್ಲಿ ಇರಬಾರದು. ಅದು ಧರ್ಮ ನಿಷೇಧ, ಧರ್ಮಕ್ಕೆ ವಿರುದ್ಧವಾದದ್ದು. ಹಾಗೆ ಉಮರು ಅಲ್ಲಿ ಹೊರಗಡೆ ಒಂದು ಕಲ್ಲಿನ ಮೇಲೆ ತನ್ನ ಬಟ್ಟೆಯನ್ನು ಹಾಸಿ ನಮಾಜ್ ಮಾಡುತ್ತಾರೆ. ನಂತರ ಮುಸ್ಲಿಮರಲ್ಲಿ ಮಸೀದಿ ಕಟ್ಟಿದ್ರು. ಇವತ್ತಿಗೂ ಮಸೀದಿ ಮಸ್ಜಿದ್ ಉಮರ್ ಅಂತ ಗುರುತಿಸಲ್ಪಡುತ್ತದೆ ಫಲಸ್ತೀನ್ನಲ್ಲಿ. ಹೀಗೆ ಧಾರ್ಮಿಕ ಆರಾಧನಾಲಯಗಳನ್ನು ನೀವು ಗೌರವಿಸುವ ಕೆಲಸ ಮಾಡಿ. ಧರ್ಮ ದ ಒರಿಜಿನಲ್ ಸಿದ್ಧಾಂತ ಅಂದರೆ ಅದು. ಇವತ್ತೇನಾಗ್ತಾ ಇದೆ, ನಾವು ಬದುಕುವ ಕಾಲವನ್ನು ಕಲಿಯುಗ ಅಂತ ಹೇಳಲಾಗ್ತದೆ. ಕಲಿಯುಗದ ದೊಡ್ಡ ಕೆಡುಕು ಏನು ಅಂತ ಕೇಳಿದ್ರೆ ಎಲ್ಲವೂ ನಕಲಿಯಾಗಿರು, ನಕಲಿ ನೋಟು, ನಕಲಿ ಮದ್ಯ, ನಕಲಿ ಎನ್ಕೌಂಟರ್, ನಕಲಿ ಜಾಪಕಾಗದ, ಹೀಗೆ ನಕಲಿಯ ಒಂದು ದೊಡ್ಡ ಪಟ್ಟಿ ಇದೆ ನಮ್ಮಲ್ಲಿ. ಅದರ ಜೊತೆಗೆ ನಕಲಿ ದೇಶ ಪ್ರೇಮ, ನಕಲಿ ಧರ್ಮ ನಿಷ್ಠೆ, ಇದೆಲ್ಲವೂ ಕಲಿಯುಗದ ದೊಡ್ಡ ಕೆಡುಕುಗಳು. ಇವತ್ತು ಧರ್ಮದ ಬಗ್ಗೆ ಮಾತಾಡ್ತಾ ಇರುವುದು ಧಾರ್ಮಿಕ ನಿಷ್ಠೆ ಇಲ್ಲದ ಕೆಲವು ಗೂಂಡಾಗಲು ಧರ್ಮದ ರಕ್ಷಣೆಯ ಬಗ್ಗೆ ಮಾತಾಡ್ತಾ ಇದೆ. ಇದು ಸಮಾಜದಲ್ಲಿ ಅಶಾಂತಿಗೆ ಕಾರಣ ಆಗ್ತಾ ಇದೆ. ಆದ್ದರಿಂದ ನಾನು ಹೇಳುತ್ತಿರುವುದು ಧರ್ಮದ ಒರಿಜಿನಲ್ ಆದರ್ಶ. ಸ್ವಾಮೀಜಿ ಕೂಡ ಅದನ್ನು ಬಹಳ ಒತ್ತು ಕೊಟ್ಟು ಹೇಳಿ, ಧರ್ಮದ ಒರಿಜಿನಲ್ ಆದರ್ಶಗಳು, ಧರ್ಮದ ನಿಜವಾದ ಚಿಂತನೆಗಳು, ಅದು ಈ ಸಮಾಜದಲ್ಲಿ ವ್ಯಾಪಕ ಆಗಬೇಕು. ಹಾಗಾದಾಗ ಸಮಾಜದಲ್ಲಿ ಸಮಸ್ಯೆಗಳು ಖಂಡಿತ ಇರುವುದಿಲ್ಲ. ಆದ್ದರಿಂದ ಇಂತಹ ಸೌಹಾರ್ದ ಕೂಟಗಳ ಮೂಲಕ ನಾವೆಲ್ಲ ಒಂದುಗೂಡಿ ಧರ್ಮದ ಒರಿಜಿನಲ್ ಆದರ್ಶಗಳನ್ನು ಸಮಾಜಕ್ಕೆ ತಿಳಿಸುವ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಇವತ್ತು ಹಮ್ಮಿಕೊಂಡ ಈದ್ ಸೌಹಾರ್ದ ಕೂಟ, ಈದಿನ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೆ. ಮುಸ್ಲಿಮರು ಒಂದು ತಿಂಗಳ ಕಾಲ ಉಪವಾಸ ವ್ರತ ಆಚರಿಸಿದ್ರು, ಅದವರಿಗೆ ಕಡ್ಡಾಯ. ಉಪವಾಸ ವ್ರತ ಆಚರಿಸುವಾಗ ಇಸ್ಲಾಂನಲ್ಲಿ ಯಾವ ಆರಾಧನೆಗಳು ಸಂಪ್ರದಾಯಗಳಲ್ಲ, ಸ್ವಾಮೀಜಿಯವರು ಬಹಳ ಮಾರ್ಮಿಕವಾಗಿ ಹೇಳಿದ್ರು, ನಿಮ್ಮ ನಮಾಜ್, ನಿಮ್ಮ ಉಪವಾಸ, ನಿಮ್ಮ ಜಕಾತ್, ಅದು ನಿಮ್ಮ ಬದುಕನ್ನು ತಿದ್ದಬೇಕು. ಇಸ್ಲಾಂ ಬಹಳ ನಿಖರವಾಗಿ ಹೇಳಿದ್ರು, ಉಪವಾಸ ಸಂಪ್ರದಾಯ ಅಲ್ಲ. ನಿಮ್ಮ ಅಜ್ಜ ಮಾಡಿದ್ದಕ್ಕೆ ನೀವು ಒಂದು ಉಪವಾಸ, ನನ್ನ ತಂದೆ ಮಾಡಿದ್ದಕ್ಕೆ ನಾನು ಒಂದು ತಿಂಗಳ ಉಪವಾಸ, ಇಂತಹ ಒಂದು ಉಪವಾಸದ ಕಲ್ಪನೆಯೇ ಇಸ್ಲಾಮಿನಲ್ಲಿಲ್ಲ. ಬದಲಾಗಿ ಉಪವಾಸ ನಿಮ್ಮ ಬದುಕನ್ನು ತಿದ್ದಬೇಕು, ಉಪವಾಸದ ಮೂಲಕ ನಿಮ್ಮ ಬದುಕಿಗೂ ಆರಾಧನೆಗಳಿಗೂ ನೇರ ಸಂಬಂಧ ಇರಬೇಕು ಅಂತ ಇಸ್ಲಾಂ ಹೇಳಿದೆ. ಉಪವಾಸವನ್ನು ಕಲಿಸಿ ಕುರಾನ್ ಹೇಳಿದ್ದು, ಒಂದು ತಿಂಗಳ ಕಾಲದ ಉಪವಾಸದಿಂದ ನೀವು ಧರ್ಮ ನಿಷ್ಠೆ ಬೆಳೆಸಿಕೊಳ್ಬೇಕು. ಆ ಧರ್ಮ ನಿಷ್ಠೆ ಅದು ನಿಯಂತ್ರಣದ ಶಕ್ತಿ ಅಂತ ಇಸ್ಲಾಂ ಕಲಿಸಿಕೊಂಡಿ. ನೀವು ಉಪವಾಸದ ಮೂಲಕ ನಿಯಂತ್ರಣದ ಶಕ್ತಿಯನ್ನು ಕಲಿಯಿರಿ. ಇವತ್ತು ಸಮಾಜದ ಬಹಳ ದೊಡ್ಡ ದುರಂತ, ನಮಗೆಲ್ಲ ನಿಯಂತ್ರಣ ಇಲ್ಲದೆ ಇರು. ಶಿಕ್ಷಣ ಇದೆ, ನಾವೆಲ್ಲ ವಿದ್ಯಾವಂತರು. ಬಹಳ ದುರಂತ ಏನು ಅಂತ ಕೇಳಿದ್ರೆ, ಅವಿದ್ಯಾವಂತನಿಗೆ ಸಮಾಜವನ್ನು ಒಡೆಯುವ ಕೆಲಸ ಇಲ್ಲಿಯ ತನಕ ಗೊತ್ತಿದೆ. ಹಳ್ಳಿಯ ರೈತನಿಗೆ ಈ ದೇಶ ಒಡೆಯುವ ಕೆಲಸ ಖಂಡಿತ ಗೊತ್ತಿಲ್ಲ. ಅವನಿಗೆ ಗೊತ್ತಿರುವುದು ಈ ದೇಶವನ್ನು ಕಟ್ಟುವ ಕೆಲಸ ಮಾತ್ರ. ಅವಿದ್ಯಾವಂತನಿಂದ ಜಗತ್ತಿನ ದೇಶದಲ್ಲಿ ಸಮಸ್ಯೆಗಳಾದದ್ದು ಬಹಳ ಕಡಿಮೆ. ಈ ದೇಶದಲ್ಲಿ ನೂರಾರು ಹಗರಣಗಳು ನಡೆದಿದೆ. ಒಂದು ಹಗರಣದಲ್ಲಾದರೂ ಒಬ್ಬ ಅವಿದ್ಯಾವಂತನಿಗೆ ಯಾವುದಾದ್ರೂ ಒಂದು ಬಾಲಿದೆ. ಎಲ್ಲಾ ಹಗರಣಗಳಲ್ಲೂ ವಿದ್ಯಾವಂತನೇ ಇರುವುದು, ಯಾವ ಹಗರಣದಲ್ಲೂ ಒಬ್ಬ ಅವಿದ್ಯಾವಂತನಿಗೆ ಯಾವ ಪಾಲು ಇಲ್ಲ ಸಹೋದರರೇ. ಅವಿದ್ಯಾವಂತರಿಂದಕ್ಕಿಂತ ಹೆಚ್ಚಾಗಿ ವಿದ್ಯಾವಂತರು ಸಮಾಜದಲ್ಲಿ ಅಪಾಯಕಾರಿಗಳಾಗ್ತಾ ಇದ್ದಾರೆ. ಎಂತಹ ಅನಾಹುತದ ಸಮಾಜ! ಪ್ರೇಯಸಿಯೊಂದಿಗೆ ಸೇರಿ ಪತ್ನಿಯನ್ನು ಕೊಲ್ಲುವಂತಹ ಒಬ್ಬ ಪತಿ, ಇದು ಯಾವುದೋ ಲಂಡನ್ನ ಜರ್ಮನ್ನ ವಿಚಾರ ಅಲ್ಲ, ಸನಾತನ ಸಂಸ್ಕೃತಿ ಇರುವ ಭಾರತದಲ್ಲಿ ತನ್ನ ಪ್ರಿಯತಮೆಯ ಜೊತೆಗೆ ಸೇರಿ ತನ್ನ ಪ್ರಿಯಕರನೊಂದಿಗೆ ಸೇರಿ ಪತಿಯನ್ನೇ ಕೊಂದು ಬಿಡುವ ಪತ್ನಿ ಎಂದಿರು, ತನ್ನ ಅನೈತಿಕ ಚಟುವಟಿಕೆಗಾಗಿ ಮೂರು ಮಕ್ಕಳನ್ನು ಕೊಂದು ಬಿಟ್ಟ ಒಬ್ಬ ಬ್ಯಾಂಕ್ ಮ್ಯಾನೇಜರ್, ಅವಿದ್ಯಾವಂತ ಅಲ್ಲ. ತುಮಕೂರಿನಲ್ಲಿ ಕರ್ನಾಟಕದ ತನ್ನ ಅನೈತಿಕತೆಯ ವ್ಯವಹಾರಗಳಿಗಾಗಿ ಮುತ್ತು ನಾಲ್ಕನೇ ಕ್ಲಾಸ್ನಲ್ಲಿ ಕಲಿಯುತ್ತಿರುವ ಯೂನಿಫಾರ್ಮ್ ಹಾಕಿದ ಅದೇ ಸ್ಟೈಲ್ನಲ್ಲಿ ಮಕ್ಕಳನ್ನು ಕೊಂದು ಬಿಡುವುದಂದರೆ ಸಮಾಜ ಎಷ್ಟು ಭಯಾನಕ, ಎಷ್ಟು ಮನುಷ್ಯ ಕ್ರೂರಿ.
ಮನುಷ್ಯರಿಗೆ ನಿಯಂತ್ರಣ ಎಂಬುದಿಲ್ಲ. ನಿಯಂತ್ರಣ ಇಲ್ಲದವರೇ ಈ ಸಮಾಜವನ್ನು ನಿಯಂತ್ರಿಸುವುದು, ಅದು ಬಹಳ ದೊಡ್ಡ ಕೇಳು. ನಿಯಂತ್ರಣ ಇಲ್ಲದ ಒಂದು ವರ್ಗವೇ ಸಮಾಜವನ್ನು ನಿಯಂತ್ರಿಸುವುದು, ಅವರ ಆಡಳಿತ ನಡೆಸುವುದು. ಉಪವಾಸದ ಮೂಲಕ ಕುರ್ಆನ್ ಹೇಳಿತು, ನಿಮ್ಮ ನಿಯಂತ್ರಣದ ಶಕ್ತಿಯನ್ನು ನೀವು ಪಡೆಯಬೇಕು. ನಿಮ್ಮ ಇಚ್ಛೆಗಳಿಗೆ ಕಡಿವಾಣ ಹಾಕಲು, ನಿಮ್ಮ ಆಸೆಗಳನ್ನು ನಿಯಂತ್ರಿಸಲು, ಹಾಗೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವ ಒಂದು ದೊಡ್ಡ ತರಬೇತಿಯನ್ನು ಪಡೆಯಲಿ ನೀವು. ಅದಕ್ಕಾಗಿ ಉಪವಾಸ. ಮನುಷ್ಯನ ಅತ್ಯಂತ ದೊಡ್ಡ ಆಸೆ ಯಾವುದು ಅಂತ ಕೇಳಿದ್ರೆ ತಿನ್ನುವುದು ಮತ್ತು ಕುಡಿಯುವುದು. ಯಾಕೆ ಬದುಕಿದ್ದೀರಿ ಅಂತ ಕೇಳಿದ್ರೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ. ಅದು ಧರ್ಮ ಸಮ್ಮತವೋ ಧರ್ಮ ನಿಷಿದ್ಧವೋ ಎಂಬುದರ ಬಗ್ಗೆ ಯಾವ ಕಾಳಜಿಯೂ, ಅದು ಅಗತ್ಯವೋ ಅನಗತ್ಯವೋ ಎಂಬುದರ ಬಗ್ಗೆ ಪ್ರತ್ಯೇಕ. ಒಂದು ಕಾಲ ಇತ್ತು ನೋಡಿ, ನಮ್ಮ ತಂದೆ ಎಂದಿರು ಅವರು ಹೆಚ್ಚಂದ್ರೆ 5ನೇ ಕ್ಲಾಸ್ ಕಲ್ತಿದ್ರು. ಆದ್ರೆ ನನ್ನ ತಂದೆಗೆ ನನ್ನ ಮನೆಗೆ ಏನೆಲ್ಲ ಸಾಮಾನು ತರಬೇಕು ಅಂತ ನನ್ನ ತಂದೆಗೆ ಗೊತ್ತಿತ್ತು. ಅವಿದ್ಯಾವಂತನಾದ ಅಥವಾ 3ನೇ ಕ್ಲಾಸ್ ಕಲಿತ ನನ್ನ ತಂದೆಗೆ ನನ್ನ ಮನೆಗೆ ಏನೆಲ್ಲ ಸಾಮಾನು ತರಬೇಕೆಂಬುದರ ಪೂರ್ಣ ಜ್ಞಾನ ಇತ್ತು. ಇವತ್ತು ಒಬ್ಬ MBA ಕಲ್ತವ, ಒಬ್ಬ PE ಮಾಡಿದವ, ಅವ ತನ್ನ ಮನೆಗೆ ಏನು ತರಬೇಕು ಅಂತ ಅವ ತೀರ್ಮಾನಿಸುವುದಲ್ಲ, ಸೂಪರ್ ಮಾರ್ಕೆಟ್ಗಳು ತೀರ್ಮಾನಿಸುವುದು. ಹಾಗೆ ನಮ್ಮೆಲ್ಲರ ಮನೆ ನೋಡಿ, ಯಾ ಅಗತ್ಯಕ್ಕಿಂತ ಅನಗತ್ಯ ವಸ್ತುಗಳು ನಮ್ಮ ಮನೆಗಳಲ್ಲಿ ಇವತ್ತು ತುಂಬಿಕೊಂಡಿದೆ. ಹಾಗೆ ಆತ್ಮಹತ್ಯೆ, ಅಶಾಂತಿ ನೋಡಿ, ಸಮಾಜದಲ್ಲಿ ಭಿಕ್ಷುಕರ ಆತ್ಮಹತ್ಯೆ ಮಾಡಿದ ವರದಿಯಲ್ಲಿ ಅದನ್ನು ನೀವು ಓದಿದ್ರು. ಇರ್ತಾರಲ್ಲ ಮಸೀದಿಯಲ್ಲಿ, ದೇವಸ್ಥಾನದಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಮಾರ್ಗದ ಬದಿಯಲ್ಲಿ ಭಿಕ್ಷುಕರಿರ್ತಾರಲ್ಲ, ಎಲ್ಲಿಯಾದರೂ ಭಿಕ್ಷುಕರ ಆತ್ಮಹತ್ಯೆ ಮಾಡಿದ ಒಂದು ವರದಿ ನೀವು ಓದಿದ್ದೀರ ಪತ್ರಿಕೆ? ಮನುಷ್ಯ ಆತ್ಮಹತ್ಯೆ ಮಾಡುವುದು ಆರ್ಥಿಕ ಸಮಸ್ಯೆಗಳಿಗೆ ಆಗಿದ್ದರೆ ಎಲ್ಲ ಭಿಕ್ಷುಕರು ಆತ್ಮಹತ್ಯೆ ಮಾಡಬೇಕಾದೀವಿ. ಆತ್ಮಹತ್ಯೆ ಯಾರು ಮಾಡುತ್ತಿರುವುದು? ವಿದ್ಯಾವಂತರು, ಫಿಲ್ಮ್ ಸಿನಿಮಾ ತಾರೆಯರು, ಡಾಕ್ಟರ್ಸ್ಗಳು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಮುಂದುವರಿದ ದೇಶಗಳಲ್ಲಿ ಆತ್ಮಹತ್ಯೆಯ ಪ್ರಮಾಣ ಹೆಚ್ಚುತ್ತಾ ಇದೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಯಾಕೆ ಆತ್ಮಹತ್ಯೆ? ಅಸಹನೆ, ಅಶಾಂತಿ, ಮನುಷ್ಯನ ಆಸೆ ಮುಗಿಯುವುದಿಲ್ಲ, ಕಡಿವಾಣ ಇಲ್ಲ, ನಿಯಂತ್ರಣ ಇಲ್ಲ, ಅದಕ್ಕೆ ಮನುಷ್ಯ ಸೋತು ಹೋದ ನೋಡಿ. ಹಾಗೆ ಇವತ್ತು ನಮ್ಮ ಮನೆಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಅನಗತ್ಯಗಳು ನಮ್ಮ ಮನೆಯನ್ನು ಪ್ರವೇಶಿಸ್ತಾ ಇದೆ. ಹಾಗೆ ಅನಗತ್ಯಗಳಿಗಾಗಿ ಮನುಷ್ಯ ಮೋಸ ಮಾಡಬೇಕಾಗ್ತದೆ, ಲಂಚ ಪಡಿಬೇಕಾಗ್ತದೆ, ಯಾರದು ಯಾರದೋ ತಲೆಮಂಡ ಹೊಡೆಯಬೇಕಾಗುತ್ತದೆ. ಹೀಗೆ ತಿನ್ನುವುದಕ್ಕೆ ಮಾತ್ರ, ತಿನ್ನುವುದು ಮಾತ್ರ ಅಜೆಂಡಾ ಆಗಿರುವ ಒಂದು ಸಮಾಜದಲ್ಲಿ ಉಪವಾಸ ವೃತ್ತದ ಮೂಲಕ ಕುರ್ಆನ್ ಹೇಳಿದ್ದು ತಿನ್ನುವುದಕ್ಕೆ ಮಿತಿಗಳಿವೆ ಎಂಬುದನ್ನು ನೀವು ತಿಳಿಯಿರಿ. ಅಲ್ಲಿ ಪಾವಿತ್ರ್ಯತೆ ಇರಬೇಕು, ಅಲ್ಲಿ ಪರಿಶುದ್ಧತೆ ಇರಬೇಕು, ಅಲ್ಲಿ ಕ್ರಮ ಇರಬೇಕು. ಅದು ಧರ್ಮ ಸಮ್ಮತವೋ ಅಲ್ಲವೋ ಎಂಬುದರ ಜ್ಞಾನ ಇರಬೇಕು. ಸಮಾಜದಲ್ಲಿ ಕೋಟಿಗಟ್ಟಲೆ ಮನುಷ್ಯರು ಹಸಿವಿನಿಂದ ನರಳುತ್ತಿದ್ದಾರೆ ಎಂಬ ಪ್ರಜ್ಞೆ ಇರಬೇಕು ನೀವು ತಿನ್ನುವಾಗ. ಆ ಹಸಿವಿನ ಅಗಾಧತೆಯನ್ನು ನೀವು ಅರಿಯಿರಿ ಉಪವಾಸದ ಮೂಲಕ. ಹಾಗೆ ನಿಮ್ಮ ತಿನ್ನುವಿಕೆಗೆ ಕುಡಿಯುವಿಕೆಗೆ ಕೆಲವು ನಿಯಂತ್ರಣಗಳು ಇರಲಿ. ಎರಡನೆಯದು ಮನುಷ್ಯನ ದೊಡ್ಡ ಇಚ್ಛೆ ಕಾಮಾಸಕ್ತಿ, ಲೈಂಗಿಕ ಆಸಕ್ತಿ. ಅದನ್ನು ಮನುಷ್ಯನಿಗೆ ಸಹಿಸಲಿಕ್ಕೆ, ಅದಕ್ಕೆ ಮನುಷ್ಯನಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತಿನ ಸಮಾಜ ಅತ್ಯಂತ ಮಲಿನಗೊಂಡಿರುವ ಒಂದು ಸಮಾಜದಲ್ಲಿ ನನ್ನ ಮತ್ತು ನಿಮ್ಮ ಮಕ್ಕಳು ಬೆಳೆಯುತ್ತಾ ಇದ್ದಾರೆ. ನನ್ನ ಮಗ ನಾಳೆ ಏನು ಅಂತ ಎಂಬ ಪ್ರಶ್ನೆಗೆ ಯಾವ ತಂದೆಯಲ್ಲೂ ಇವತ್ತು ಉತ್ತರ ಇಲ್ಲ. ಅತ್ಯಂತ ಮಲಿನಗೊಂಡಿರುವ, ಅನೈತಿಕತೆಯ, ಅಶ್ಲೀಲತೆಯ ಎಲ್ಲಾ ಮಾಲಿನ್ಯಗಳು ತುಂಬಿರುವ ಒಂದು ಸಮಾಜದಲ್ಲಿ ನನ್ನ ಮತ್ತು ನಿಮ್ಮ ಮಕ್ಕಳು ಬೆಳೆಯುತ್ತಾ ಇದ್ದಾರೆ. ಇತ್ತೀಚೆಗೆ ಕೇರಳದಲ್ಲಿ ಓಣಂ ಹಬ್ಬ ಆಚರಿಸಿದ್ರು. ಅವರಿಗೆ ಬಹಳ ಪವಿತ್ರವಾದ ಹಬ್ಬ ಅದು ಮಲಯಾಳಿಗಳಿಗೆ. ಓಣಂ ಹಬ್ಬ ಆಚರಣೆಯ ನಂತರ ಪತ್ರಿಕೆಯಲ್ಲಿ ಒಳಗೆ ಬಂದಿದ್ದು ನೀವೆಲ್ಲ ನೋಡಿರ್ಬೋದು, ನಮ್ಮ ಉದಯವಾಣಿ ಪತ್ರಿಕೆಯಲ್ಲಿ ಬಂದಿತ್ತು. ಮಲಯಾಳಂ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ನ್ಯೂಸ್ ಕೊಟ್ಟಿದ್ದರು. ಏನಂದ್ರೆ, ಒಂದು ವಾರದ ಓಣಂ ಆಚರಣೆಗೆ ಕೇರಳದಲ್ಲಿ 178 ಕೋಟಿ ರೂಪಾಯಿಯ ಮದ್ಯ ಮಾರಾಟ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂದ ವರದಿಗಳು. ಒಂದು ವಾರದ ಓಣಂ ಹಬ್ಬದ ಆಚರಣೆಗೆ 178 ಕೋಟಿ ರೂಪಾಯಿಯ ಮದ್ಯ ಮಾರಾಟ ಆಯಿತು ಕೇರಳ ಎಂಬ ಒಂದು ಸಣ್ಣ ರಾಜ್ಯದಲ್ಲಿ. ಸಮಾಜ ಹೇಗೆ ನಡೀತಾ ಇದೆ? ಯುವ ಜನಾಂಗ ಯಾವ ಕಡೆಗೆ ಸಾಗುತ್ತಾ ಇದೆ? ಎಲ್ಲಾ ಮಾಲಿನ್ಯಗಳು ತುಂಬಿಕೊಂಡಿರುವ, ಅನೈತಿಕತೆಯ, ಅಶ್ಲೀಲತೆಯ, ನಿರ್ವೀರ್ಯತೆಯ ಒಂದು ಸಮಾಜದಲ್ಲಿ ಉಪವಾಸ ವೃತ್ತದ ಮೂಲಕ ಇಸ್ಲಾಂ ಹೇಳುತ್ತದೆ, ನೀವು ನಿಮ್ಮ ಲೈಂಗಿಕ ಆಸಕ್ತಿಗಳನ್ನು ನಿಯಂತ್ರಿಸಲು ಕಲಿಯಬೇಕು. ಕುರ್ಆನ್ ಬಹಳ ಸ್ಪಷ್ಟವಾಗಿ ಹೇಳಿದ್ದು, ನಿಮಗೆ ನಿಮ್ಮ ಲೈಂಗಿಕ ಆಸಕ್ತಿಗಳನ್ನು, ಕಾಮಾಸಕ್ತಿಯನ್ನು ನಿಯಂತ್ರಿಸಲು ಸಾಧ್ಯ ಇಲ್ಲವೋ, ನೀವೆಷ್ಟು ಆರಾಧನೆಗಳನ್ನು ಮಾಡಿ ನಿಮಗೆ ಮುಸ್ಲಿಂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕುರ್ಆನ್ ಬಹಳ ನೇರವಾಗಿ ಕಲಿಸಿಕೊಟ್ಟಿದೆ. ಅತ್ಯಂತ ಸ್ಪಷ್ಟ ಅದು. ನಿಮ್ಮ ಎರಡು ಅಂಕಗಳ ಬಗ್ಗೆ ನನಗೆ ಭರವಸೆ ಕೊಡಬೇಕು ನೀವು, ಪ್ರವಾದಿಯವರು ಹೇಳಿದ್ರು. ಅದು ಭರವಸೆ ಕೊಟ್ಟ ಅಲ್ಲಮಲ್ಲಹುಲ್ ಜನ್ನ, ನಿಮಗೆ ಸ್ವರ್ಗದ ವಾಗ್ದಾನವನ್ನು ಮಾಡುತ್ತಿದ್ದೇನೆ. ಒಂದು ನಿಮ್ಮ ನಾಲಗೆ, ಇನ್ನೊಂದು ನಿಮ್ಮ ದುಗ್ಧಾಂಗ.
ಇದನ್ನು ಬದುಕಿನುದ್ದಕ್ಕೂ ನಿಮಗೆ ಪವಿತ್ರವಾಗಿ ಕಾಪಾಡಿಕೊಳ್ಳಲು ಸಾಧ್ಯವೋ ಹಾಗಾದರೆ ಮಾತ್ರ ನಿಮಗೆ ದೇವ ವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯ ಹಾಗಾದರೆ ಮಾತ್ರ ನಿಮಗೆ ದೇವರ ಸಂಪ್ರೀತಿ ಪಡೆಯಲಿಕ್ಕೆ ಸಾಧ್ಯ ಇದನ್ನು ಪವಿತ್ರ ಇದರ ಪಾವಿತ್ರ್ಯತೆ ಹಾಳಾದರೆ ಎಷ್ಟು ಆರಾಧನೆಗಳನ್ನು ಮಾಡಿದರೂ ನಿಮ್ಮ ಆರಾಧನೆಗಳಿಗೆ ಯಾವ ಮಹತ್ವವೂ ಇಲ್ಲ ಅಂತ ಬಹಳ ನಿಖರವಾಗಿ ಬಹಳ ನೇರವಾಗಿ ಸಲಂಕರಿಸಿಕೊಟ್ಟಿ ನಿಮ್ಮ ಲೈಂಗಿಕ ಆಸಕ್ತಿಗಳನ್ನು ನಿಯಂತ್ರಿಸಲು ನೀವು ಕಲಿಬೇಕು ಉಪವಾಸದ ಮೂಲಕ ಅದಕ್ಕಾಗಿ ಉಪವಾಸ ಅದೇ ರೀತಿ ಮನುಷ್ಯನ ಒಂದು ದೊಡ್ಡ ಇಚ್ಛೆ ದೊಡ್ಡ ಮನುಷ್ಯನ ಇಚ್ಛೆ ಏನೆಂದರೆ ಕೋಪ ಹಗೆತನ ಪ್ರತೀಕಾರದ ಮನೋಭಾವ ಇದೆಲ್ಲ ಮನುಷ್ಯನ ಮನಸ್ಸಿನ ರೋಗಗಳು ಆ ಪ್ರವಾದಿಯವರು ಕಲಿಸಿಕೊಟ್ಟರು ಈ ಚಿಂತನೆಗಳು ಹಗೆತನದ ವಿದ್ವೇಷದ ಕೋಪವಾದದ ಪ್ರತೀಕಾರದ ಮನೋಭಾವದ ಈ ಮಾಲಿನ್ಯಗಳನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ತುಂಬಿಸಿಟ್ಟುಕೊಂಡು ನಿಮಗೆ ವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ನಿಮಗೆ ವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನೆಲ್ಲ ನಿಮ್ಮ ಹೃದಯದಲ್ಲಿ ತುಂಬಿಸಿಕೊಂಡು ನಿಮ್ಮ ಹೃದಯ ಪರಿಶುದ್ಧ ಆಗಿರ್ಬೇಕು ಪ್ರವಾದಿಯವರು ಹೇಳಿದ್ರು ನಿಮ್ಮ ಶರೀರದಲ್ಲಿ ಒಂದು ಮಾಂಸದ ತುಂಡಿದೆ ಅದು ಒಳ್ಳೆಯದಾದರೆ ನೀವು ಒಳ್ಳೆಯವರಾಗ್ತೀರಿ ಅದು ಕೆಟ್ಟು ಹೋದರೆ ನೀವು ಕೆಟ್ಟು ಹೋಗುತ್ತೀರಿ ಅದು ನಿಮ್ಮ ಹೃದಯ ಕುರ್ಆನ್ನಲ್ಲಿ ಒಂದು ಸೂಕ್ತ ಇದೆ ನಾಳೆ ಪರಲೋಕದಲ್ಲಿ ದೇವನ ನ್ಯಾಯಾಲಯದಲ್ಲಿ ನಿಮ್ಮನ್ನು ಒಂದುಗೂಡಿಸುವಾಗ ಅಲ್ಲಿ ವಿಜಯಶಾಲಿಗಳು ಯಾರು ಇಲ್ಲ ಮನ್ ಅತಲ್ಲಾಹ ಬಿಕಲ್ಬಿನ್ ಸಲೀಂ ಕೋಮುವಾದದ ಮಾಲಿನ್ಯ ಇಲ್ಲದ ಹಗೆತನದ ಕೋಪದ ವಿದ್ವೇಷದ ಅಸೂಯೆಯ ಚಿಂತನೆಗಳಿಲ್ಲದ ಪವಿತ್ರವಾದ ಹೃದಯದೊಂದಿಗೆ ಯಾರು ದೇವನ ಬಳಿ ಬರುತ್ತಾರೋ ಅವರು ಮಾತ್ರ ಸುರಕ್ಷಿತರು ಎಂದು ಕುರ್ಆನ್ ಹೇಳಿ ಆದ್ದರಿಂದ ಈ ರೋಗಗಳನ್ನೆಲ್ಲ ನಿಯಂತ್ರಿಸಲು ಕಲಿಯಿರಿ ನೀವು ಉಪವಾಸದ ಮೂಲಕ ಪ್ರವಾದವರು ಹೇಳಿಕೊಟ್ಟರು ನೀವು ಉಪವಾಸಿಗಾಗಿರುವಾಗ ಯಾರಾದರೂ ಬಂದು ನಿಮಗೊಂದು ಪೆಟ್ಟು ಕೊಟ್ರೆ ನಿಮ್ಮೊಂದಿಗೆ ಜಗಳ ಆಡಿದ್ರೆ ನಿಮಗೆ ಇಷ್ಟ ಇಲ್ಲಂದು ಹೇಳಿದ್ರೆ ನಾನು ಉಪವಾಸಿಗ ಅಂತ ಅವರೊಂದಿಗೆ ಹೇಳಿ ಏನಾದ್ರ ಅರ್ಥ ನಾನು ಇದನ್ನೆಲ್ಲ ನಿಯಂತ್ರಿಸುವ ಒಂದು ತರಬೇತಿಯಲ್ಲಿದ್ದೇನೆ ಕೋಪವನ್ನು ಹಗೆತನವನ್ನು ವಿದ್ವೇಷವನ್ನು ನಿಯಂತ್ರಿಸುವ ಒಂದು ತರಬೇತಿಯನ್ನು ಪಡೆಯುತ್ತಿದ್ದೇನೆ ಅದು ರಂಜಾನ ಉಪವಾಸ ಕೊಡುವ ಬಹಳ ದೊಡ್ಡ ತರಬೇತಿಯಾಗಿದೆ ಇತಿಹಾಸದ ಪುಟದಿಂದ ಒಂದು ಘಟನೆ ಹೇಳಿ ನಾನು ಮುಗಿಸ್ತಾ ಇದ್ದೇನೆ ಪ್ರವಾದಿ ಮೊಹಮ್ಮದರು 6ನೇ ಶತಮಾನದಲ್ಲಿ ಅವರ ಬದುಕಿನಲ್ಲಿ ಮಕ್ಕಾ ವಿಜಯ ಅಂತ ಒಂದು ಘಟನೆ ನಡೆಯಿತು ಮಕ್ಕಾದಿಂದ ಅವರನ್ನು ಹೊರಗೆ ಹಾಕಿದ್ರು ಮಕ್ಕಾದ ಜನರು ಮಕ್ಕಾದಲ್ಲಿ ಅವರು 40 ವರ್ಷಗಳ ಕಾಲ ಅವರು ಸಾಮಾನ್ಯ ಮನುಷ್ಯನಾಗಿ ಬದುಕಿದ್ರು ಅಂದು ಅವರು ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ ಧರ್ಮದ ಬಗ್ಗೆ ಉಪದೇಶ ಕೊಟ್ಟಿರಲಿಲ್ಲ ಧರ್ಮದ ಬಗ್ಗೆ ಉಪನ್ಯಾಸ ಮಾಡಿರಲಿಲ್ಲ 40ನೇ ವಯಸ್ಸಿನಲ್ಲಿ ಅವರಿಗೆ ಪ್ರವಾದಿತ್ವ ಬಂತು ದೈವಿಕ ಮಾರ್ಗದರ್ಶನದ ಆಧಾರದಲ್ಲಿ ಆ ಸಮಾಜದಲ್ಲಿ ಅವರು ಮಾತಾಡ್ತಾರೆ ಸಮಾಜದಲ್ಲಿ ಅವರಿಗೆ ಓಟು ಹಾಕಿ ಅಂತ ಹೇಳಿದ್ದಲ್ಲ ನನಗೆಲ್ಲ ಓಟು ಹಾಕಿ ಸಹೋದರರೆ ಅಂತ ಹೇಳಿದ್ದಲ್ಲ ನನಗೆ ದುಡ್ಡು ಕೊಡಿ ನನಗೆ ಅಧಿಕಾರ ಕೊಡಿ ಅಂತೆಲ್ಲ ಅವರು ಹೇಳಿದ್ರು ನೀವು ಒಬ್ಬ ದೇವನನ್ನು ಮಾತ್ರ ಆರಾಧಿಸಬೇಕು ಅವನ ಮುಂದೆ ಮಾತ್ರ ನೀವು ಶರಣಾಗಬೇಕು ಬದುಕಿನಲ್ಲಿ ಮೌಲ್ಯಗಳಿರಲಿ ಮನುಷ್ಯರಿ ಮದ್ಯಪಾನ ಮಾಡಬೇಡಿ ವ್ಯಭಿಚಾರದಿಂದ ದೂರ ಇರಿ ಸುಳ್ಳು ಹೇಳಬೇಡಿ ಬದುಕಿಗೆ ನೈತಿಕತೆ ಇರಲಿ ಈ ಆದರ್ಶಗಳನ್ನು ಬೋಧಿಸುವಾಗ ಆ ಜನತೆ ಕೊಟ್ಟ ಬಹುಮಾನ ಹಿಂಸೆ ದೌರ್ಜನ್ಯ ಅನ್ಯಾಯ 13 ವರ್ಷಗಳವರೆಗೆ ನಡೆಯಿತು 13 ವರ್ಷ 3 ವರ್ಷಗಳವರೆಗೆ ಸಾಮಾಜಿಕ ಬಹಿಷ್ಕಾರ ಏರ್ಪಡಿಸಿ ಪ್ರವಾದಿ ಮತ್ತವರ ಕುಟುಂಬ ಅವರ ಅನ್ಯಾಯಿಗಳು ಸೊಪ್ಪು ತಿಂದು ಬದುಕಿದ್ರು 3 ವರ್ಷ ಇತಿಹಾಸದ ಘಟನೆ 13 ವರ್ಷಗಳವರೆಗೆ ಒಂದು ಜನತೆ ಕಠೋರವಾಗಿ ಮರ್ದಿಸಿತು ಆ ನಾಡು ಬಿಟ್ಟು ಹೊರಟು ಹೋದ್ರು ಪ್ರವಾದಿ ಮತ್ತೆ ಮದೀನಾದಲ್ಲಿ ಹೋಗಿ ಒಂದು 5-6 ವರ್ಷಗಳ ನಂತರ ಮಕ್ಕಾದ ಮೇಲೆ ಅವರಿಗೆ ವಿಜಯ ಸಿಗ್ತದೆ ಪ್ರವಾದಿಯವರು ಮಕ್ಕಾಕ್ಕೆ ಒಬ್ಬ ವಿಜಯಶಾಲಿಯಾಗಿ ಬರ್ತಾರೆ ತನ್ನನ್ನು 13 ವರ್ಷಗಳವರೆಗೆ ತನ್ನ ಮೇಲೆ ಆಕ್ರಮವೆಸಗಿದ ಒಂದು ಜನತೆ ಅಂದು ಪ್ರವಾದಿಯವರ ಎದುರಿನಲ್ಲಿ ತಲೆ ತಗ್ಗಿಸಿ ನಿಂತುಕೊಂಡಿದ್ದಾರೆ ಯಾರೋ ಒಬ್ಬ ಹೇಳಿದ್ರು ಇದು ಪ್ರತೀಕಾರದ ದಿನ 13 ವರ್ಷಗಳವರೆಗೆ ನಮ್ಮನ್ನು ನಮ್ಮ ಮೇಲೆ ಹಿಂಸೆ ದೌರ್ಜನ್ಯ ಎಸಗಿದ್ದ ಅಕ್ರಮ ಮಾಡಿದ ಈ ಜನತೆ ಮೇಲೆ ಇವತ್ತು ಪ್ರತೀಕಾರ ತೀರಿಸಬೇಕಾಗಿದೆ ಪ್ರವಾದಿಯವರು ಹೇಳಿದ್ರು ಅಲ್ಲ ಸಹೋದರ ಇದು ಕ್ಷಮೆಯ ದಿನ ಇದು ಕರುಣೆಯ ದಿನ ಅಂತ ಹೇಳಿದ್ರು ಇದು ಕರುಣೆಯ ದಿನ ಯೌಮುಲ್ ಮರ್ಹಮ ಇದು ಹಬು ನೀವು ಹೋಗಿ ಅಂತುಂ ತುಲಕ ನೀವು ಸ್ವತಂತ್ರರು ನಿಮ್ಮ ವಿಶ್ವಾಸದಂತೆ ನಿಮ್ಮ ನಂಬಿಕೆಯಂತೆ ನಿಮ್ಮ ಆಚಾರವನ್ನು ಉಳಿಸಿ ಅವುಗಳನ್ನು ಗೌರವಿಸಿ ಈ ನಾಡಿನಲ್ಲಿ ನೀವು ಬದುಕಿ ಇಂತಹ ಒಂದು ಸಾರ್ವತ್ರಿಕ ಕ್ಷಮೆಯ ಉದಾಹರಣೆ ಇತಿಹಾಸದ ಪುಟದಲ್ಲಿ ಬೇರೆ ಇಲ್ಲ ಇದು ಧರ್ಮ ಒರಿಜಿನಲ್ ಧರ್ಮ ಅಂದರೆ ನಾನು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಒರಿಜಿನಲ್ ಧರ್ಮ ಈ ಸಮಾಜದಲ್ಲಿ ಪ್ರಚಾರ ಆಗಬೇಕು ಈ ಒರಿಜಿನಲ್ ಚಿಂತನೆಗಳು ಈ ಸಮಾಜದಲ್ಲಿ ಪ್ರಚಾರ ಆಗಬೇಕು ಧಾರ್ಮಿಕ ಮೌಲ್ಯಗಳಿರುವ ಧರ್ಮದ ಬಗ್ಗೆ ಒಲವು ಇರುವವರು ಈ ಸಮಾಜದಲ್ಲಿ ಧರ್ಮ ರಕ್ಷಣೆಯ ಬಗ್ಗೆ ಮಾತಾಡಬೇಕು ಬೇರೆ ಯಾವುದು ಅಜೆಂಡಾಗಳಿರುವ ಸಮಾಜವನ್ನು ಒಡೆಯುವ ಗೂಂಡಾಗಳು ಧರ್ಮ ರಕ್ಷಣೆಯ ಬಗ್ಗೆ ಮಾತಾಡುವಾಗ ನಿಮಗೆ ಗೊತ್ತಿರಬೇಕು ಅವರು ಈ
ಸಮಾಜದ ಈ ದೇಶದ ಕ್ಯಾನ್ಸರ್ ಗಳು ಅಂತ ಗೊತ್ತಿರಬೇಕು ನಮಗೆ ಅವುಗಳನ್ನೆಲ್ಲ ಬೇರ್ಪಡಿಸಬೇಕಾದ ಅಗತ್ಯ ಇದೆ ಸಮಾಜದಿಂದ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ ಹೀಗೆ ವ್ಯಾಪಕವಾಗಿ ಒಳಿತಿನ ಬಗ್ಗೆ ಚಿಂತನೆಗಳನ್ನು ಹರಡಬೇಕಾದ ಅಗತ್ಯ ಒಂದು ತಲೆಮಾರು ನಮ್ಮ ಎದುರಿನಲ್ಲಿ ಬೆಳೆದು ಬರುತ್ತಾ ಇದೆ ಆ ತಲೆಮಾರಿಗೆ ನೀವು ಒಳ್ಳೆಯ ಸಂದೇಶಗಳನ್ನು ಕೊಡಬೇಕು ಯಾವ ಯಾವ ಯಾವಾಗಲೂ ಹೇಳ್ತಾ ಇದ್ದೇವೆ ಯುವಕರಿಂದಾಗಿ ಸಮಾಜ ಹಾಳಾಗ್ತದೆ ನಾನು ಕೇಳುತ್ತಿರುವುದು ಯುವಕರಿಗೆ ನಾವು ಏನು ಕೊಡ್ತಾ ಇದ್ದೇವೆ ಯುವಕರಿಗೆ ಮಾಡೆಲ್ ಅಂತ ಯಾರಿದ್ದಾರೆ ಸಮಾಜದಲ್ಲಿ ನೀವು ಈ ಸಮಾಜದ ಯುವಕರು ಯಾವ ಮಾಡೆಲ್ ಧರ್ಮನಿಷ್ಠನನ್ನು ನೋಡಿ ಅವರು ಧರ್ಮನಿಷ್ಠರಾಗಬೇಕು ಯಾವ ಮಾಡೆಲ್ ರಾಜಕಾರಣಿಯನ್ನು ನೋಡಿ ಅವರು ದೇಶಪ್ರೇಮಿಯಾಗಬೇಕು ಒಬ್ಬ ಮಾಡೆಲ್ ತಂದೆ ಇಲ್ಲದ ನಾನೊಬ್ಬ ಮಾಡೆಲ್ ತಂದೆ ಅಂತ ಹೇಳಿಕೊಳ್ಳಿಕ್ಕೆ ಎಷ್ಟು ತಂದೆ ಎಂದ್ರೆ ಅವ್ರ ಅರ್ಹತೆ ಇದೆ ಈ ಸಮಾಜದಲ್ಲಿ ನಾನು ನನ್ನ ಮಕ್ಕಳಿಗೆ ಮಾಡೆಲ್ ತಾಯಿ ಅಂತ ಹೇಳಿಕೊಳ್ಳುವ ಅರ್ಹತೆ ಇರುವ ತಾಯಿಯಂದ್ರೆ ಎಷ್ಟು ಮಂದಿ ಇದ್ದಾರೆ ಈ ಸಮಾಜದಲ್ಲಿ ಮಾಡೆಲ್ ಗಳಿಲ್ಲದ ಒಂದು ಸಮಾಜದಲ್ಲಿ ಯುವ ಜನಾಂಗ ಖಂಡಿತ ದಾರಿ ತಪ್ಪಿಯೇ ತಪ್ಪುತ್ತದೆ ಬೆಳೆದು ಬರುವ ತಲೆಮಾರು ಖಂಡಿತ ನಾಶ ಆಗ್ತದೆ ಆದ್ದರಿಂದ ಬೆಳೆದು ಬರುವ ತಲೆಮಾರಿಗೆ ಮಾಡೆಲ್ ಗಳಾಗಬೇಕು ನಾವು ಒಳ್ಳೊಳ್ಳೆಯ ಚಿಂತನೆಗಳು ಉದಾತ್ತವಾದ ಆದರ್ಶಗಳು ಸ್ವಾಮೀಜಿಯವರು ಬಹಳ ಮನಸ್ಸು ತೆರೆದು ಹೇಳಿದಂತಹ ಅತ್ಯಂತ ಉತ್ಕೃಷ್ಟವಾದ ಚಿಂತನೆಗಳು ಅದನ್ನೆಲ್ಲ ಯುವಜನತೆಗೆ ವರ್ಗಾಯಿಸಲು ಸಾಧ್ಯವೋ ನಾಳೆಯ ತಲೆಮಾರು ಒಳ್ಳೆಯ ತಲೆಮಾರಾಗುತ್ತದೆ ಆವಾಗ ಸಮಾಜ ಆರೋಗ್ಯಪೂರ್ಣವಾಗುತ್ತದೆ ಆವಾಗ ಈ ದೇಶ ಅತ್ಯಂತ ಸಮೃದ್ಧಿಯ ದೇಶವಾಗುತ್ತದೆ ಅಂತಹ ದಿನಗಳು ಬರಲಿ ಎಂಬ ಹಾರೈಕೆಯೊಂದಿಗೆ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ವಾಸುದೇವನ ಅಲ್ಹಂದ್ರಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಮೊಹಮ್ಮದ್ ಸುನಿ ಅವರಿಗೆ ತುಂಬ ಹೃದಯದ ಧನ್ಯವಾದ